ಕೊಕೇನ್ ಪಾರ್ಕ್ಗೆ ಬಂದಿದ್ದೀವಿ. ಸ್ವೀಡನಲ್ಲಿ ಇವತ್ತು ತುಂಬ ಫೇಮಸ್ ಆದ ದಿನ ಮಿಡ್ ಸಮ್ಮರ್ ಫೆಸ್ಟಿವಲ್ ಅಂತ, ಅದಕ್ಕೆ ನಾವಿಲ್ಲಿ ಪಾರ್ಕ್ಗೆ ಬಂದಿರೋದು. 4 ಗಂಟೆಯಿಂದ 7 ಗಂಟೆ ತನಕ ಇಲ್ಲಿ ಏನೋ ಫಂಕ್ಷನ್ ಇದೆ, ಬನ್ನಿ ನಾನು ತೋರಿಸ್ತೀನಿ. ಅಲ್ಲ, ಇವತ್ತು ರಾತ್ರಿ ತುಂಬ ಸಣ್ಣದಾಗಿದ್ದು ಹಗಲು ಜಾಸ್ತಿ ಇರುತ್ತೆ, ಅಂದರೆ ಟೋಟಲ್ ಆಲ್ಮೋಸ್ಟ್ 20 ಗಂಟೆ ಅಷ್ಟು ಹಗಲು ಇರುತ್ತೆ. ಸಮ್ಮರನ್ನು ವೆಲ್ಕಮ್ ಮಾಡಲು ಅವರು ಸಾಂಪ್ರದಾಯಿಕವಾದಂತಹ ಡ್ಯಾನ್ಸ್ ಆಗಿರ್ಬೋದು, ಅದೇ ರೀತಿ ಸಾಂಗ್ ಆಗಿರ್ಬೋದು, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕಳೆಯುತ್ತಾ ಎಂಜಾಯ್ ಮಾಡ್ತಾರೆ. ಈ ದಿನ ಅವರು ಬೇರೆ ಬೇರೆ ಹೂಗಳಿಂದ ಮಾಡಿದಂತಹ ಕ್ರೌನನ್ನು ತಲೆಗೆ ಹಾಕ್ಕೊಂಡು ಇರ್ತಾರೆ. ಅದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ, ಎಲೆಗಳು ಹೂಗಳು ಎಲ್ಲ ಇರ್ತಾರೆ ಅದರಲ್ಲಿ. ಪ್ರತಿ ವರ್ಷವೂ 16-22 ಮಧ್ಯೆ ಬರೋ ಶುಕ್ರವಾರದಂದು ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ನೋಡಿ, ಎಲ್ಲ ರೌಂಡಾಗಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಫುಡ್ ಮತ್ತು ಡ್ರಿಂಕ್ಸನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಇದು ನೋಡಿ, ಮೇಪೋಲ್ ಅಂತ ಹೇಳ್ತಾರೆ ಇದನ್ನು. ಇದನ್ನು ಎಲೆಗಳಿಂದ ಮಾಡಿರ್ತಾರೆ. ಇದರ ಸುತ್ತಲೂ ಜನಗಳು ನಿಂತ್ಕೊಂಡು ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡ್ತಾರೆ. ಅದನ್ನು ಹೇಳ್ಕೊಡೋಕ್ಕೆ ಇಬ್ಬರು ಇರ್ತಾರೆ ಅಲ್ಲಿ, ಅವ್ರು ಮಾಡಿದಾಗೆ ನಾವು ಮಾಡ್ತೀವಿ. ನೋಡಿ, ಇಲ್ಲಿ ಎಲ್ಲ ಸುತ್ತ ನಿಂತ್ಕೊಂಡಿದ್ದಾರೆ, ಇನ್ನೂ ಸ್ಟಾರ್ಟ್ ಆಗಬೇಕು. ಸರಿ 4 ಗಂಟೆಗೆ ಶುರು ಮಾಡಿದ್ದಾರೆ ನೋಡಿ, ಈಗ ಎಲ್ಲ ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕೆ ಶುರು ಮಾಡಿದರು. ಅಲ್ಲಿ ಕಾಣ್ತಾ ಇರ್ಬೋದು, ಒಬ್ಬರು ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಅವ್ರ ಜೊತೆ ನಾನು ಮತ್ತು ಆರ್ಯನು ಜಾಯ್ನ್ ಆದ್ವಿ. ನನಗೂ ಆರ್ಯನಿಗೂ ತುಂಬ ಇಷ್ಟ ಆಯಿತು, ನಾವು ಎಂಜಾಯ್ ಮಾಡಿದ್ವಿ. ಈಶ್ವರ್ ಫೋಟೋ ತೆಗಿತಾ ವಿಡಿಯೋ ಮಾಡ್ತಾ ಇದ್ರು.
ಬೇರೆ ಬೇರೆ ಹಾಡು ಹಾಡ್ತಾ ಇದ್ರು, ಅದಕ್ಕೆ ತಕ್ಕ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ವಿ ನಾವೆಲ್ಲ. ತುಂಬ ಇಂಡಿಯನ್ಸ್ ಇದ್ರು, ಅದೇ ರೀತಿ ಫಾರಿನರ್ಸ್ ಇದ್ರು. ಮಧ್ಯೆ ಒಂದು 5 ನಿಮಿಷ ಮಳೆ ಬಂತು, ಸೊ ಎಲ್ಲ ನಾವು ಮರದ ಅಡಿಯಲ್ಲಿ ಹೋಗಿ ನಿಂತ್ಕೊಂಡ್ವಿ. ಮತ್ತೆ ಮಳೆ ನೆಕ್ಸ್ಟ್ ಕಾಣ್ತಾ ಇರೋರು ಅವರು ಅಲ್ಲಿ ಹಾಡು ಹಾಡ್ತಾ ಇದ್ದಿದ್ದು, ಅವ್ರು ಹಾಡ್ದಾಗೆ ಎಲ್ಲ ಕುಣಿತಾ ಇದ್ದಿದ್ದು. ಇದು 1 ಅವರ್ ಆದ್ಮೇಲೆ ಮತ್ತೆ ಬೇರೆ ಗ್ರೂಪ್ ಅವ್ರದ್ದು ಡ್ಯಾನ್ಸ್ ಶುರು ಆಯ್ತು. ಎಲ್ಲ ಏಜ್ ಆದವರಿದ್ರು. ತುಂಬ ಏಜ್ ಆದರು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು ಅವ್ರ ಡ್ರೆಸ್ಸು, ಅವ್ರು ಮಾಡ್ತಿದ್ದ ಡ್ಯಾನ್ಸು ಎಲ್ಲ ತುಂಬ ಖುಷಿಯಾಯಿತು. ಅಷ್ಟೊತ್ತಿಗೆ ಆರ್ಯ ಮನೆಗೆ ಹೋಗೋಣ ಅಂತ ಶುರು ಮಾಡಿದ್ದ, ಸೊ ನಾವು ಮತ್ತೆ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಮೇಪೋಲ್ ಮುಂದೆ ನಿಂತ್ಕೊಂಡು ಒಂದೊಂದು ಫೋಟೋ ತೆಗೆಸ್ಕೊಂಡ್ವಿ. ಇನ್ನೊಂದು ಸೈಡಲ್ಲಿ ಬೇರೆ ಗ್ರೂಪ್ ಅವರು ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡ್ತಾ ಇದ್ರು. ನಮಗೆಲ್ಲ ಮಿಡ್ ಸಮ್ಮರ್ ಫೆಸ್ಟಿವಲ್, ಸ್ವೀಡನ್ನ ದೊಡ್ಡ ಫೆಸ್ಟಿವಲ್ ನೋಡಿ ತುಂಬಾ ಖುಷಿಯಾಯಿತು. ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.